ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ಬರುವುದು ಖಚಿತ ಎಂದು ನಟಿ ಶ್ರುತಿ ಅವರು ಹೇಳಿದ್ದಾರೆ. ನಾಗಟಾನ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಂಜೀವ್ ಐಹೊಳ್ಳಿ ಪರ ಚಲನಚಿತ್ರ ನಟಿ ಶ್ರುತಿ ಅವರು ತೆರೆದ ವಾಹನದಲ್ಲಿ ಚಡಚಣ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ರೋಡ್ ಶೋ ಅನ್ನು ನಡೆಸಲಾಗಿದ್ದು ಆಂಜನೇಯನ ಕೆನಕಿ ಕಾಂಗ್ರೆಸ್ ತಪ್ಪು ಮಾಡಿದೆ ಎಂದು ತಿಳಿಸಿದ್ದಾರೆ. ಇನ್ನು ನಾಗಟಾನ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಂಜೀವ್ ಐಹೊಳ್ಳಿ ಪರ ಚಲನಚಿತ್ರ ನಟಿ ಶ್ರುತಿ ಅವರು ತೆರೆದ ವಾಹನದಲ್ಲಿ ಚಡಚಣ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ರೋಡ್ ಶೋ ಅನ್ನು ನಡೆಸಿದ್ದು ನಂತರ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ರಾಮನ ಭಕ್ತ ಬಜರಂಗ ಬಲಿಯ ಆಶೀರ್ವಾದದಿಂದ ಜಗತ್ತಿನ ಶಕ್ತಿಶಾಲಿ ಪ್ರಧಾನಿ ಅಂದರೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಡಬಲ್ ಇಂಜಿನ್ ಬಿಜೆಪಿ ಸರ್ಕಾರ ಬರುವುದು ಖಚಿತ. ಸಾಮಾನ್ಯ ಮತ್ತು ನಿಷ್ಠಾವಂತ ಕಾರ್ಯಕರ್ತ ಗುರುತಿಸಿ ಟಿಕೆಟ್ ನೀಡುವ ಪಕ್ಷ ಯಾವುದಾದರೂ ಇದ್ದರೆ ಅದು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ. ಅಂತಹ ಸಾಮಾನ್ಯ ಕಾರ್ಯಕರ್ತ ಸಂಜೀವ್ ಐಹೊಳ್ಳಿ ಅವರನ್ನು ಗುರುತಿಸಿ ಬಿಜೆಪಿ ಟಿಕೆಟ್ ನೀಡಿದ್ದಾರೆ. ಸಂಜೀವ್ ಐಹೊಳ್ಳಿ ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತಂದು ಬಿಜೆಪಿಯ ಕಾರ್ಯಕರ್ತರ ಶಕ್ತಿ ತೋರಿಸಬೇಕು. ಚಹಾ ಮಾರುವ ಒಬ್ಬ ಸಾಮಾನ್ಯ ವ್ಯಕ್ತಿ ಬಿಜೆಪಿಯ ಕಾರ್ಯಕರ್ತ ನರೇಂದ್ರ ಮೋದಿಜಿ ಅವರನ್ನು ಈ ದೇಶದ ಪ್ರಧಾನಿಯನ್ನಾಗಿ ಮಾಡಿರುವುದು ಬಿಜೆಪಿ ಎಂದ ಅವರು, ಕಾಂಗ್ರೆಸ್ ಕಸ ಇದ್ದರೆ ರೈತರ ಜಮೀನು ನಾಶವಾಗುತ್ತದೆ, ಹಾಗೆ ಕಾಂಗ್ರೆಸ್ ಪಕ್ಷ ಇದ್ದರೆ ದೇಶ ನಾಶವಾಗುತ್ತದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷವನ್ನು ಬೇರು ಸಮೇತ ಕಿತ್ತು ಎಸೆದು ಕೋಟ್ಯಾಂತರ ಹಿಂದೂಗಳ ಸಾವಿರಾರು ವರ್ಷಗಳ ಕನಸಾದ ಭವ್ಯ ದಿವ್ಯ ರಾಮ ಮಂದಿರ ನಿರ್ಮಾಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿಜಿ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಕೆಲವೇ ತಿಂಗಳುಗಳಲ್ಲಿ ಪೂರ್ಣಗೊಳ್ಳಲಿದೆ. ರಾಮನ ಪರಮ ಭಕ್ತ ಆಂಜನೇಯನ ಕೆನಕಿ ಕಾಂಗ್ರೆಸ್ ದೊಡ್ಡ ತಪ್ಪು ಮಾಡಿದೆ, ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ತಾವು ಮೇ 10ರಂದು ಬಿಜೆಪಿ ಪಕ್ಷದ ಕಮಲದ ಗುರುತಿಗೆ ಬಟನ್ ಒತ್ತಿ ಜೈ ಬಜರಂಗ್ ಬಲಿ ಜೈ ಶ್ರೀರಾಮ ಎನ್ನಬೇಕು ಎಂದು ಕಾರ್ಯಕರ್ತರಿಗೆ ಕರೆಯನ್ನು ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ನಾಗಠಾಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಂಜೀವ್ ಐಹೊಳ್ಳಿ ಮಾತನಾಡಿದ್ದು, ನನ್ನಂಥ ಸಾಮಾನ್ಯ ಕಾರ್ಯಕರ್ತರನ್ನು ಪ್ರಧಾನಿ ನರೇಂದ್ರ ಮೋದಿಜಿ ಹಾಗೂ ಪಕ್ಷದ ಹಿರಿಯರು ಗುರುತಿಸಿ ನನಗೆ ಟಿಕೆಟ್ ನೀಡಿದ್ದಾರೆ. ನನ್ನ ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಸೇವೆ ಮಾಡುವೆ, ನಮಗೆ ಆಶೀರ್ವಾದ ಮಾಡಬೇಕೆಂದು ಮನವಿಯನ್ನು ಮಾಡಿಕೊಂಡರು. ಇನ್ನು ಬೃಹತ್ ರೋಡ್ ಶೋನಲ್ಲಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಶ್ರೀಶೈಲ್ಗೌಡ ಬಿರಾದಾರ್, ಮಾಜಿ ಸದಸ್ಯ ಭೀಮು ಸಾಹುಕಾರ್ ಬಿರಾದಾರ್ ಮತ್ತು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಮಹೇಶ್ ಕುವಚಳ್ಳಿ, ಬಿಜೆಪಿ ಮಂಡಲ ಅಧ್ಯಕ್ಷ ರಾಮ ಅವಟಿ ಸೇರಿದಂತೆ ಅನೇಕರು ಇದೇ ವೇಳೆ ಭಾಗಿಯಾಗಿದ್ದಲ್ಲದೆ ಗಣ್ಯಾತಿಗಣ್ಯರು ಮತ್ತು ಸಾವಿರಾರು ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮಹಿಳೆಯರು ಕೂಡ ವಿಶೇಷವಾಗಿ ಭಾಗಿಯಾಗಿದ್ದರು. ಇವತ್ತು ನಮ್ಮ ರೈತ ಕೇವಲ 10 ಕೆಜಿಗೆ ಭಿಕ್ಷೆ ಒಡ್ಬೇಕಾಗಿತ್ತ, ಆ ಪರಿಸ್ಥಿತಿಗೆ ರೈತ ಬರ್ಬೇಕಾಗಿತ್ತ ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ಆದ್ರೆ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬರ್ತಿದ್ದಂಗ ರಾಜ್ಯದಲ್ಲಿ ಇನ್ನು ಯಾವ ಒಬ್ಬ ಮುಖ್ಯಮಂತ್ರಿ ಕೂಡ ರೈತರಿಗಾಗಿ ಪ್ರತ್ಯೇಕವಾದಂತ ಬಜೆಟ್ ಅನ್ನ ಮಂಡನೆ ಮಾಡಿಲ್ಲ. ಯಡಿಯೂರಪ್ಪನವರು ಪ್ರತ್ಯೇಕವಾದಂತ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಆದ್ರೆ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬರ್ತಿದ್ದಂಗೆ ಏನ್ ಮಾಡಿ ಪ್ರತ್ಯೇಕವಾದಂತಹ ಬಜೆಟ್ ಮಂಡನೆ ಮಾಡುವ ಒಂದು ಸಮಿತಿಗೆ ಮಹಾಘೋಷಣೆ. ರಾಜನ ನೀರಿಗೆ ಬೇಡಿದ್ರು, ನೀರಿಗಾಗಿ ಸ್ಟ್ರೈಕ್ ಮಾಡಿದ್ರು. ನಾವ್ಯಾರು ಮರ್ತಿಲ್ಲ ಅಣ್ಣ, ಸಿನಿಮಾ ಸ್ಟೈಲ್ ನಲ್ಲಿ ಹೆಂಗ ರೌಡಿಗಳಿಗೆ ಹೊಡಿತಾರೆ ಹಂಗ ನಮ್ಮ ರಾಜ್ಯದ ರೈತರನ್ನ ದೊಂಡ್ರ ಯಾರ್ತಿಲ್ಲ ಮಾಡಿರೋ ಮೇಲೆ ರೈತನಿಗೆ ಹಿಡಿತೀರಿ. ಈಗ 10 ಕೆಜಿ ಇದನ್ನ ನಂಬಬೇಕಾ? ಎಲ್ಲ ಕಡೆ ಹೇಳ್ತಾರ ಹೊಲ್ದಾಗ ಚೆನ್ನಾಗಿ ಬೆಳೆ ಇರ್ಬೇಕಂದ್ರ ಹೊಲ್ದಲ್ಲಿ ಕಾಂಗ್ರೆಸ್ ಗಿಡ ಇರಬಾರ್ದಂತ. ರಾಜ್ಯ ಉದ್ದಾಗ್ಬೇಕಂದ್ರ ಕಾಂಗ್ರೆಸ್ ಪಕ್ಷ ಇರಬಾರ್ದಂತ. ಆ ಕಾಂಗ್ರೆಸ್ ಗಿಡದ ಹೆಂಗ್ ಕೇಳ್ಬೇಕ? ಏ ಮ್ಯಾಗ ಮ್ಯಾಗಿನ ಕಿತ್ರ ಮತ್ತೆ ಬರ್ತಾವ, ಬೆಳೆಯನ್ನ ಹಾಳು ಮಾಡ್ತಾವ. ಹುಡುಗಿಂದ ಕಿತ್ತಬೇಕಣ್ಣ ಗಿಡ. ಹಂಗಂದ್ರೆ ಈ ಭಾಗದ ಅಭ್ಯರ್ಥಿಯನ್ನ ಅತ್ಯಂತ ಸಕ್ತರಾಗಿರುವಂತ ನಿಮ್ಮ ಅಭ್ಯರ್ಥಿಯನ್ನ ಇಡೀ ರಾಜ್ಯದಲ್ಲಿ ಯಾರು ಗೆಲ್ಸಿರಬಾರ್ದು. ನಿಮ್ಮ ಅಭ್ಯರ್ಥಿಯನ್ನ ಇಡೀ ರಾಜ್ಯದಲ್ಲಿ ಯಾರು ಗೆಲ್ಸಿರಬಾರ್ದು. ಅಷ್ಟು ಅಂತರದಲ್ಲಿ ನೀವು ಅವ್ರನ್ನ ಗೆಲ್ಲಿಸ್ತಾರಬೇಕು. ಗೆಲ್ಲಿಸ್ತಾರ್ತೀರಾ? ನೀವು ಹಂಗ ಮಾಡೋದ್ರಿಂದ ಇಡೀ ರಾಜ್ಯಕ್ಕೆ ಒಂದು ಹೊಸ ಶಕೆ ಆರಂಭವಾಗ್ತೈತಿ. ಯುವಕರಿದ್ದಾರೆ, ಹೊಸ ಆಲೋಚನೆಗಳಿಗೆ ನಾವು ಅವಕಾಶ ಕೊಡ್ಬೇಕು. ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಾವು ಬೆಳೆಸ್ತಂದ್ರೆ ಇಲ್ಲಿರುವಂತ ಯಾರೋ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾಳೆ ನಾಯಕರಾಗಿರ್ಬೋದು. ಆಗುವಂತ ಅವಕಾಶವನ್ನ ನೀವು ಕಳ್ಕೋಬೇಡ್ರಿ. ಅವ್ರನ್ನ ಕಾಂಗ್ರೆಸ್ ಕಾರ್ಡ್ ಅನ್ನ ಇಟ್ಕೊಂಡು ನಿಮ್ಮ ಹತ್ರ ಮತ ಕೇಳ್ತಾ ಇದ್ದೀವಿ. ಇದುವರೆಗೆ ನಾವು ಕೊಟ್ಟಂತ ಯೋಜನೆಗಳನ್ನ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತ ಜನತಾ ಪಾರ್ಟಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಣ್ಣ. ಈ ಭಾಗದ ಜನರು ಇಲ್ಲಿ ಇಷ್ಟೊಂದು ಜನ ಮತದಾರರಿದ್ದೀರಿ, ಎಲ್ಲ
ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲ ಮಹಿಳೆಯರು ಇದ್ದೀರಿ ನನಗೆ ತುಂಬಾ ಹೆಮ್ಮೆ ಆಗುವಂತ ವಿಚಾರ ಇದನ್ನ ನೀವೆಲ್ಲರೂ ತುಂಬಾ ಸೂಕ್ಷ್ಮವಾಗಿ ನೋಡಬೇಕು ಬಹುಶಃ ಒಬ್ಬ ಕಾರ್ಯಕರ್ತನನ್ನ ನಾಯಕರನ್ನಾಗಿ ಮಾಡುವಂತ ಪಕ್ಷ ಯಾವುದಾದರೂ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಹಾಗಿದ್ದಕ್ಕೆ ಅಲ್ವಾ ನನ್ನ ಒಬ್ಬ ಚಾಯವಾಲನನ್ನ ಕೂಡ ನಾವು ಪ್ರಧಾನಮಂತ್ರಿಗಳಾಗಿ ಕಂಡಿತ್ತು ರಾಜ್ಯದಲ್ಲಿ ನೀವು ಯಾವಾಗಲೂ ಹೇಳ್ತಾ ಇರ್ತೀರಿ ಮತದಾರರು ನಮ್ಮೆಲ್ಲರಿಗೂ ಒಂದು ಬದಲಾವಣೆ ಬೇಕು ಅಂತ ಆ ಬದಲಾವಣೆಯನ್ನ ನಾವು ನಿಲ್ಲಿಸಿದಾಗ ಆರಿಸಿ ತರುವಂತ ಜವಾಬ್ದಾರಿ ಪ್ರತಿಯೊಬ್ಬ ಮತದಾರರಲ್ಲಿದೆ ಇಡೀ ರಾಜ್ಯದಲ್ಲಿ 60ರಿಂದ 70ಕ್ಕೂ ಹೆಚ್ಚು ಹೊಸ ಮುಖಗಳಿಗೆ ಈ ಭಾರತೀಯ ಜನತಾ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದೆ ಅದರಲ್ಲೂ ತುಂಬಾ ಸೂಕ್ಷ್ಮವಾಗಿ ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತೆ ಇಂಟರ್ನೆಟ್ ಇರುತ್ತೆ ತಗದು ನೋಡಿ ಸುಳ್ಯ ಪುತ್ತೂರ್ ಹಾಗೂ ನಿಮ್ಮ ಊರಿನಲ್ಲಿ ಇರುವಂತ ವಿಶೇಷ ಅಭ್ಯರ್ಥಿಗಳು ಇಡಿ ರಾಜ್ಯದಲ್ಲೇ ಇಲ್ಲಣ್ಣ ಮಾದರಿ ಆಗಿರುವಂತ ಒಬ್ಬ ಅಭ್ಯರ್ಥಿಯನ್ನ ನಿಂತಿದ್ದೀವಿ ಸುಳ್ಯದಲ್ಲಿ ಒಬ್ಬ ಮಹಿಳೆ ನಿಂತಿದ್ದಾರೆ ಬಿಲ್ಡಿಂಗ್ ಕಟ್ಟುವಾಗ ಮಣ್ಣನ್ನು ಹೊರತಾ ಇದ್ದಂತ ಒಬ್ಬ ಮಹಿಳೆ ಸಾಮಾನ್ಯ ಕಾರ್ಯಕರ್ತರೆ ಆಕೆಗೆ ಟಿಕೆಟ್ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷದ ಉದ್ದೇಶ ಏನು ಅಂತ ತೋರಿಸಿದೆ ಪುತ್ತೂರಿನಲ್ಲಿ ಇರುವಂತ ನನ್ನ ಸಹೋದರ ಅವರು ಇದುವರೆಗೂ ಕಾಲು ಚಪ್ಪಲಿ ಹಾಕಿಲ್ಲ ಓಡಾಡಕ್ಕೆ ಗಾಡಿ ಇಲ್ಲ ಇಲ್ಲಿಗೆ ಬರ್ತಿದ್ದ ಹಾಗೆ ಕೇಳಿದೆ ಜನ ನೂರಾರು ಸಾವಿರಾರು ಜನ ಸೇರಿದ್ರು ಇಲ್ಲಿ ಏನಪ್ಪ ಇಷ್ಟೊಂದು ಆಸ್ತಿವಂತರ ನಮ್ಮ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದೆ ಅವರು ಹೇಳ್ತಾ ಇದ್ರು ಅವರು ನಾಮಿನೇಷನ್ ಫೈಲ್ ಮಾಡಕ್ಕೂ ಕೂಡ ಆಟೋದಲ್ಲಿ ಬಂದಿದ್ದಾರೆ ಇಲ್ಲಿರುವಂತ ಎಲ್ಲ ಎಲ್ಲ ಏನು ಜನ ಇದ್ದೀರಿ ಭಾರತೀಯ ಜನತಾ ಪಾರ್ಟಿಗೆ ಅದೇ ಶಕ್ತಿ ಬೇರೆ ಪಾರ್ಟಿಲಿರೋ ಅಭ್ಯರ್ಥಿ ಹಿಂದೆ ಜನ ದುಡ್ಡು ನೋಡಿ ಬರ್ತಾರೆ ನಮ್ಮ ಪಾರ್ಟಿಲಿರುವಂತ ಜನ ಅವರ ಗುಣ ನೋಡಿ ಬರುವಂತ ಜನ ಇದ್ದಾರಲ್ಲ ಈ ಸಾರಿ ನೀವು ಮೇ 10ನೇ ತಾರೀಕು ಯಾರು ಕೂಡ ರಜಾ ತಗೊಳ್ಳದೆ ಅತ್ಯಂತ ಅಮೂಲ್ಯವಾದಂತ ನಿಮ್ಮ ಮತವನ್ನ ಚಲಾಯಿಸೋದು ಬಹಳ ಮುಖ್ಯ ಅಣ್ಣ ಕಾಂಗ್ರೆಸ್ನವರು ಮತ್ತೆ ಜೆಡಿಎಸ್ನವರು ಇದುವರೆಗೂ ಕೊಟ್ಟಂತ ಪೊಳ್ಳು ಆಶ್ವಾಸನೆಗಳು ನಾವು ನೋಡಿದ್ದೀವಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು 9 ವರ್ಷ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಈ ರಾಜ್ಯಕ್ಕೆ ಅಲ್ಲ ಅಯೋಧ್ಯೆಯಲ್ಲೇ ಏನ್ ರಾಮ ಮಂದಿರ ಕಟ್ಟಬೇಕಾ ನನ್ನೂರಲ್ಲೇ ಕಟ್ಟಿದ್ರೆ ಆಗಿರಲ್ವಾ ಅಂತ ಕೇಳ್ತಾರೆ ಈ ರೀತಿಯ ಪ್ರಶ್ನೆಗಳಿಗೆ ನಾವು ಏನನ್ನ ಉತ್ತರ ಕೊಡೋಣ ಅದಕ್ಕೆ ಅಲ್ವಾ ದೇವರು ಅವರಿಗೆ ಸ್ವಂತ ಒಂದು ಕ್ಷೇತ್ರ ಇಂದೆ ಹಿಂಗೆ ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಹೇಳ್ತಾರೆ ಅಣ್ಣ ಒಂದು ಮಾತು ಹೇಳ್ತೀನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಕೊಟ್ಟಂತ ಆಶ್ವಾಸನೆಗಳಲ್ಲಿ ನಾವೆಲ್ಲ ಹಿಂದೂಗಳು ಹೆಮ್ಮೆ ಪಡುವಂತ ಒಂದು ಆಶ್ವಾಸನೆ ಅಯೋಧ್ಯೆಯಲ್ಲಿ ನಾನು ರಾಮ ಮಂದಿರವನ್ನ ಕಟ್ಟೇ ಕಟ್ತೇನೆ ಅಂತಂದ್ರೆ ಆ ಮಾತು ಅಂತ ನಡ್ಕೊಂಡಂತ ಕುಳಿತ ಪುಣ್ಯಾತ್ಮ ಅವರು ನೀವೆಲ್ಲ ಈ ಭಾಗದಲ್ಲಿ ಏನಮ್ಮ ನೀವೆಲ್ಲರೂ ಈ ಭಾಗದಲ್ಲಿ ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿದ ಮೇಲೆ ಈ ಒಂದು ರಾಜ್ಯದಲ್ಲಿ ರಾಮರ ಭಕ್ತ ಮರಳಿ ಬರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಬ್ಯೂರೋ ರಿಪೋರ್ಟ್ ಉಮಾ ಶಂಕರ್ ಕ್ಷತ್ರಿ ಭಾರತ ವೈಭವ ನ್ಯೂಸ್ ಚಡಚನ್ Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.